ಅವನಿಗೆ ಬೇಡ ಸಂಬಂಧ ನನಗೂ ಬೇಡ ನನಗೆ ಯಾವತ್ತಿದ್ರೂ ಅಪ್ಪನೇ ಮುಖ್ಯ ಹಾಗಾದ್ರೆ ದೀಪ ಅವರು ಇನ್ಯಾವತ್ತೂ ನನ್ನ ಜೀವನದಲ್ಲಿ ಬರೋಕೆ ಸಾಧ್ಯನೇ ಇಲ್ವಾ ಅವರು ಇಲ್ಲದೇ ಇರೋ ಜೀವನನ ನನ್ನ ಕೈಲಿ ಉಳಿಸ್ಕೊಳ್ಳೋಕೂ ಆಗಲ್ಲ ನೋ ಆಕಾಶ್ ನೋ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡ ದಿಸ್ ಇಸ್ ಜಸ್ಟ್ ಎ ಟೆಂಪರರಿ ಫೇಸ್ ಅಷ್ಟೇ ಇದೆಲ್ಲ ಹೋಗಿ ಒಳ್ಳೆ ದಿನಗಳು ಬಂದೇ ಬರುತ್ತೆ ಸ್ಟೇ ಸ್ಟ್ರಾಂಗ್ ಆಕಾಶ್ ಹಲೋ ಹಲೋ ಗುರು ಹೇಗಿದ್ಯೋ ಹೇಗಿರೋಕೆ ಸಾಧ್ಯ ಹೇಳು ನನಗೆ ಅರ್ಥ ಆಗುತ್ತೆ ಗುರು ದೀಪ ಸಿಸ್ಟ್ರಿಂದ ದೂರ ಆಗಿ ನೀನು ಎಷ್ಟು ಸಂಕಟ ಪಡ್ತಿದ್ದೀಯ ಅಂತ ನನಗೆ ಅರ್ಥ ಆಗುತ್ತೆ ಎಲ್ಲ ನನ್ನ ಹಣೆ ಬರ ಹೋಗ್ಲಿ ಬಿಡು ತಾತ ಗುರು ಅಷ್ಟೊಂದು ಡಿಸಪಾಯಿಂಟ್ ಆಗಬೇಡ ನೋಡು ನಾನು ಸುಗುಣ ಅವ್ರು ಸೇರ್ಕೊಂಡು ನಿನ್ನ ದೀಪ ಸಿಸ್ಟರ್ನ ಒಂದು ಮಾಡೇ ಮಾಡ್ತೀವಿ ಬೇಡ ತಾತ ದೀಪ ಅವ್ರು ಆಡಿದ ಮಾತನ್ನ ನೀನು ಕೇಳಿಸ್ಕೊಂಡೆ ತಾನೆ ಅವರ ಅಪ್ಪನ ಇಷ್ಟದ ವಿರೋಧವಾಗಿ ನಡ್ಕೊಳ್ಳಲ್ಲ ಅಂತ ಹೇಳಿದ ಮೇಲೂ ಬಲವಂತ ಮಾಡೋದು ಚೆನ್ನಾಗಿರಲ್ಲ ತಾತ ಗುರು ಹಾಗಂತ ಸುಮ್ಮನೆ ಇದ್ಬಿಡ್ತೀಯಾ ಬೇರೆ ಆಪ್ಷನ್ ಏನಿದೆ ಹೇಳು ಪ್ರೀತಿ ಇಬ್ಬರು ಒಪ್ಪಿಗೆ ಮೇಲೆ ಹುಟ್ಟಬೇಕು ಎಲ್ಲರ ಆಶೀರ್ವಾದದ ಮೇಲೆ ಬೆಳಿಬೇಕು ಅಂತ ದೀಪ ಅವರು ಹೇಳಿದ್ದು ಅರ್ಥ ಆಯ್ತು ತಾನೆ ಆಯ್ತಪ್ಪ ನೀನು ಒಂದ್ ಕಡೆ ಸಿಸ್ಟರ್ ಒಂದ್ ಕಡೆ ಇಬ್ಬರು ತತ್ವಜ್ಞಾನಿಗಳ ತರ ಉಪದೇಶ ಮಾಡ್ಕೊಂಡು ಕೂತಿರಿ ಒಬ್ಬರಿಗೊಬ್ಬರು ಸಿಕ್ಕದಂಗೆ ಇಲ್ಲ ತಾತ ನನಗೆ ನಂಬಿಕೆ ಇದೆ ಈ ಆಕಾಶ ಹಣೆ ಮೇಲೆ ದೀಪ ಅವ್ರ ಹೆಸರು ಬರೆದಿದೆ ಅಂತ ಈ ಆಕಾಶನ ಬದುಕಲ್ಲಿ ದೀಪ ಎಂಬ ಭರವಸೆಯ ಬೆಳಕು ಒಂದಲ್ಲ ಒಂದಿನ ಬಂದೇ ಬರುತ್ತೆ ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ ಗುರು ಹಂಗೆ ಆಗಲಿ ಅಂತ ನನ್ನ ಆಸೆನು ಆ ದೇವರು ನಿಮ್ಮಿಬ್ಬರನ್ನು ಒಂದು ಮಾಡಲಿ ಅಂತ ಕೇಳ್ಕೊತೀನಿ ಕಣಪ್ಪ ಆಶೀರ್ವಾದ ಹಾರೈಕೆ ಇಲ್ಲದ ಪ್ರೀತಿ ಹೇಗ್ ತಾನೆ ಅರಳಕ್ ಸಾಧ್ಯ ಇಲ್ಲಿಡು ಇಂದ್ರಾಣಿ ಮಲ್ಲಿಕಾ ಬನ್ನಮ್ಮ ಇಲ್ಲಿ ಏನ್ ಮಾವ ಪೂಜೆ ಸಾಮಾನ್ಯ ಎಲ್ಲ ತರಿಸಿದೀನಿ ಅದು ಏನೇನು ಬೇಕು ಸ್ವಲ್ಪ ಅರೇಂಜ್ ಮಾಡ್ರಮ್ಮ ನನಗೆ ಇದೆಲ್ಲ ಗೊತ್ತಾಗಲ್ಲ ಸರಿ ಮಾವ ಅರೆ ಅಪ್ಪ ನೀವು ಒಬ್ಬರೇ ಹೋಗಿದ್ರ ಮಾರ್ಕೆಟ್ಗೆ ಇದನ್ನೆಲ್ಲ ತರೋದಕ್ಕೆ ಹೇಳಿದ್ರೆ ನಾನು ಬರ್ತಿದ್ದೆ ಅಲ್ವಾ ನಿನಗೆ ಪದ ಬಂದ ಮಾಡೋಕ್ಕೆ ಟೈಮ್ ಇಲ್ಲ ಇನ್ನು ಮಾರ್ಕೆಟ್ ಹೋಗಿ ಬರೋಕ್ಕೆ ಎಲ್ಲೋ ಟೈಮ್ ಇರುತ್ತೆ ಅಂದಾಗೆ ವರುಣ್ ಎಲ್ಲ ಮಹೇಂದ್ರಾಣಿ ಮಾವ ಅವ್ರು ರೆಡಿ ಆಗ್ತಾ ಇದ್ದಾರೆ ಇನ್ನೇನು ಬರ್ತಾರೆ ಸರಿ ಅಣ್ಣ ತಮ್ಮ ಇಲ್ಲಿ ಕಾಣಿಸ್ತಾನೆ ಇಲ್ಲ ಅದೋ ಬಂದ 100 ವರ್ಷ ಆಯಸ್ಸು ಬಾ ಆಕಾಶ್ ಆಕಾಶ್ ಇದೇನಿದು ಇನ್ನ ಹೀಗೆ ಇದೆಯಾ ರೆಡಿ ಆಗಿಲ್ವಾ ಅಮ್ಮ ನಾನು ಫುಲ್ ರೆಡಿ ಆಗಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಪರವಾಗಿಲ್ಲ ಒಳ್ಳೆ ರಾಜ್ಕುಮಾರ್ ತರ ಕಾಣ್ತಾ ಇದೆಯಾ ಅಲ್ವೇನೋ ತರುಣ್ ಆಫ್ ಕೋರ್ಸ್ ಅವನು ಯಾವತ್ತಿದ್ರು ಸ್ಮಾರ್ಟೆ ಅದ್ ಸರಿ ಆಕಾಶ್ ನೀನ್ ಯಾಕೆ ಇನ್ನೂ ರೆಡಿ ಆಗಿಲ್ಲ ಆಕಾಶ್ ಬೇಗ ಸ್ನಾನ ಮಾಡ್ಬಿಟ್ಟು ರೆಡಿ ಆಗು ಪೂಜೆಗೆ ಲೇಟ್ ಆಗುತ್ತೆ ಯಾಕೋ ನಂಗೆ ಇದ್ರಲ್ಲೆಲ್ಲ ಇಂಟ್ರೆಸ್ಟೇ ಬರ್ತಾ ಇಲ್ಲ ನಂಬಿಕೆನೂ ಇಲ್ಲ ಅಯ್ಯೋ ಹಾಗನ್ಬಿಟ್ರೆ ಹೇಗೋ ಹೂ ಚಿಕ್ಕಮ್ಮ ಏನ್ ಮಾಡಿದ್ರೇನೋ ಎಲ್ಲ ವೇಸ್ಟ್ ಅನ್ಸುತ್ತೆ ವೇಸ್ಟ್ ಯಾಕಪ್ಪ ಇಷ್ಟೆಲ್ಲ ಮಾಡಿರೋದು ನಿನಗೋಸ್ಕರನೇ ನವಗ್ರಹಗಳನ್ನ ಶಾಂತ ಮಾಡಿದ್ರೆ ನಿನ್ನ ಮದುವೆಗಿರೋ ಅಡ್ಡಿ ಆತಂಕಗಳೆಲ್ಲ ದೂರ ಆಗ್ತವೆ ನೋಡು ಶ್ರದ್ಧೆ ಇಟ್ಟು ಬೇಗ ಮಡಿ ಉಟ್ಕೊಂಡು ಪೂಜೆಗೆ ರೆಡಿಯಾಗು ಹೋಗು ಚಿಯರ್ ಅಪ್ ಮೈ ಬಾಯ್
ಕೇದ್ಗೆ ಘಮ ಬಂದಾಗೆಲ್ಲ ನಿಮ್ದೇ ನೆನಪಾಗುತ್ತೆ ದೀಪ ಅವ್ರೆ. ಇನ್ನೂ ದೀಪ ನೆನಪಲ್ಲ ಇದೆಯಾ ಆಕಾಶ್? ಏನ್ ಮಾಡೋದು, ಅವರ ಅಪ್ಪನ ಮಾತುಗಳನ್ನ ನೀನೆ ಕೇಳಿಸ್ಕೊಂಡಿಯಲ್ಲ. ಬಡವರಿಗೆ ನಾಲ್ಗೆ ಜಾಸ್ತಿ ಇರಬಾರ್ದಂತೆ. ದೀಪ ಒಳ್ಳೆ ಹುಡುಗಿನೇ, ಆದ್ರೆ ಅವ್ರ ಅಪ್ಪನ ಬಾಯಿನೇ ಅವಳ ಭವಿಷ್ಯನೇ ನುಂಗ್ಕೊಂಡ್ಬಿಡ್ತು. ಪಾಪ ದೀಪ, ಯಾರು ಏನ್ ಮಾಡೋದಕ್ಕಾಗತ್ತೆ? ಎಲ್ಲ ಅವ್ರವ್ರು ಪಡ್ಕೊಂಡು ಬಂದಿದ್ದು. ಮಲ್ಲಿಕಾ, ಆ ಮಾತು ಈಗ ಯಾಕೆ? ಅವನಿಗೆ ಒಳ್ಳೇದಾಗ್ಲಿ ಅಂತ ಈ ಪೂಜೆ ಮಾಡ್ತಾ ಇರೋದು. ಏನಾರ ಒಳ್ಳೇದ್ ಮಾತಾಡಿ ತಿಳಿ ಮಾಡ್ಬೇಕೆ ಹೊರತು ಆಗಿರೋ ಗಾಯನ ಪದೇ ಪದೇ ಕೆದಕ್ತಾ ಇರಬಾರ್ದು. ಅಪ್ಪನಾಗಿ ಈ ದೇವ್ರ ಮುಂದೆ ನಿಂತು ಒಂದು ಮಾತು ಕೇಳ್ತೀನಮ್ಮ, ಸತ್ಯ ಹೇಳ್ತೀಯಮ್ಮ? ಅಪ್ಪ, ನಿಮ್ಮೆದುರಿಗೆ, ನನ್ನ ಗೋಪಾಲಕೃಷ್ಣನ ಎದುರಿಗೆ ಸುಳ್ಳು ಹೇಳೋ ಧೈರ್ಯ ಇದೆಯಾ ಅಪ್ಪ ನನಗೆ? ಯಾವತ್ತಾದರೂ ಸುಳ್ಳು ಹೇಳಿದ್ದೀನ ಹೇಳಿ ಅಪ್ಪ, ಅದೇನು ಕೇಳಿ? ಸತ್ಯ ಅಂದರೆ ನಿನ್ನ ಮನಸ್ಸಲ್ಲಿರೋ ಸತ್ಯ ಬೇಕಮ್ಮ, ಬೇರೆಯವ್ರಿಗೆ ಹೆದರ್ಕೊಂಡು ಹೇಳೋ ಸತ್ಯ ಬೇಡ. ನನ್ನ ಕಿವಿ ಕೇಳಬೇಕಾಗಿರೋ ಸತ್ಯ, ನನ್ನ ಮನಸ್ಸು ಅರ್ಥ ಮಾಡ್ಕೋಬೇಕಾಗಿರೋ ಸತ್ಯ. ನಿನ್ನ ಮನಸ್ಸಿನ ಅಂತರಾಳದಲ್ಲಿ ಯಾರಿಗೂ ಗೊತ್ತಿಲ್ಲದೆ ಮುಚ್ಚಿಟ್ಟಿದೆಯಲ್ಲ, ಆ ಸತ್ಯ ಬೇಕು. ಹೇಳ್ತೀಯಮ್ಮ? ಅಪ್ಪ, ಆಕಾಶ್ ಅಂದ್ರೆ ನಿನಗಿಷ್ಟನ ಮಗಳೇ? ನಾವು ಸುಮ್ಮನಿದ್ರೆ ನಮ್ಮ ಕತೆ ಗೋವಿಂದ ಹೋಗ್ತಾ ಬಾಯ್ಸಮ್ಮ. ಏನೇ ಮಂಜುರಿ, ಬೆಳಗ್ಗೆ ಬೆಳಗ್ಗೆ ಅಮ್ಮ ಮಗಳು ಒಳ್ಳೆ ಕರೆಂಟ್ ಹೊಡೆದ ಕಾಗೆ ತರ ನಿಂತಿದ್ದೀರಾ? ಎಲ್ಲ ನಿನ್ನಿಂದನೇ, ತ್ಯಪ್ಪಾಗಿರು ಸ್ವಲ್ಪ. ಹೋಗಮ್ಮ ನಿಂತ ಬಾಯ್ಸು. ಅಯ್ಯೋ 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 ಅಯ್ಯೋ, ಎಂಥ ಮಾತು ಕೇಳ್ತಿದ್ದೀರಿ? ತೂಕುಡ್ಸೋನ್ಗೆ ಹಾಸಿಗೆ ಹಾಕಿ ಕೊಟ್ಟಾಗಾಯ್ತಲ್ರಿ ನಿಮ್ಮ ಪ್ರಶ್ನೆ. ಇಲ್ಲಿ ನಾವು ಮನೆ ಮರ್ಯಾದೆ ಹೋಯ್ತು ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿದ್ರೆ ನಾಲ್ಕು ಬಿಗಿದು ಬುದ್ಧಿ ಹೇಳೋದ್ಬಿಟ್ಟು ಮಂಟಿಂತಿ ಯಾಕಂದ ನಾನೇ ತಂದ್ಕೊಡ್ತೀನಿರಮ್ಮ ಅಂತ ಹೇಳಿ ಹಾಗಿದೆ ನೀವು. ಧೃತರಾಷ್ಟ್ರನ ಕುರುಡು ಪ್ರೀತಿ ಅವನ ವಂಶಾನೇ ಹಾಳು ಮಾಡ್ತು ಕಣ್ರಿ, ನೆನಪಿರ್ಲಿ. ಉಚ್ಚ ಬಾಯಿ, ಇನ್ನೊಂದು ಮಾತು ನಿನ್ನ ಬಾಯಿಂದ ಬರಬಾರ್ದು. ನಾನು ನನ್ನ ಮಗಳ ಹತ್ರ ಮಾತಾಡ್ತಾ ಇದ್ದೀನಿ, ಬೇರೆಯವ್ರು ಮೂಗು ತೂರಿಸೋ ಅಗತ್ಯ ಇಲ್ಲ. ನಿನ್ನ ಮನಸ್ಸಿನ ಗೊಂದಲ ನನಗೆ ಅರ್ಥ ಆಗ್ತಾ ಇದೆ ಮಗಳೇ. ನನ್ನ ಮಗಳ ಮನಸ್ಸಲ್ಲಿರೋ ಪ್ರೀತಿನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಮ್ಮ. ಹೇಳು ಕಂದ, ಧೈರ್ಯವಾಗಿ ಹೇಳು, ನಿನಗೆ ಆಕಾಶ್ ಅಂದ್ರೆ ಇಷ್ಟನಾ? ನೀನು ಆಕಾಶ್ನ ಪ್ರೀತಿಸ್ತಾ ಇದೀಯಾ? ಮಾತಾಡಮ್ಮ, ನಿನ್ನ ಮೌನ ನಾನು ಏನಂತ ಅರ್ಥ ಮಾಡ್ಕೊಳ್ಳಿ. ಈಗ ನೀವ್ ಹೀಗ್ ಕೇಳಿದ್ರೆ ನಾನ್ ಏನ್ ಉತ್ತರ ಕೊಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿಮಗ್ ಕೊಟ್ಟ ಮಾತ್ ತಪ್ಪೋ ಧೈರ್ಯ, ನೀವ್ ಹಾಕಿದ್ ಕೆರೆ ದಾಟೋ ಚೈತನ್ಯ, ಎರಡು ನನಗಿಲ್ಲ ಅಪ್ಪ. ಹಾಗಾದ್ರೆ ಅವತ್ತು ನೀನ್ ಕೊಟ್ಟ ಮಾತನ ಹಾಗೆ ಆಕಾಶನ ಮರೆಯೋ ಪ್ರಯತ್ನ ಮಾಡ್ತಾ ಇದ್ಯಾ? ನೋಡು ಮಗಳೇ, ಯಾರನ್ನಾದ್ರೂ ಮರೀತಿದ್ದೀವಿ, ಮರೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ಅವ್ರ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಪ್ರೀತಿ ಇದೆ ಅಂತ ತಾನೇ ಅರ್ಥ. ಇಷ್ಟನೇ ಇಲ್ಲದೆ ಇರೋರ್ನ ಹೇಗಮ್ಮ ಮರೆಯಕ್ಕಾಗತ್ತೆ? ನೋಡ್ಕಂದ,
ನೀನು ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ದೇವ್ರ ಮುಂದೆ ನಿಂತಿದ್ಯಾ, ನಿಮ್ಮ ಅಪ್ಪನ ಮುಂದೆ ನಿಂತಿದ್ಯಾ, ನಿನ್ನ ಮನಸ್ಸಾಕ್ಷಣ ಮುಟ್ಟಿ ಪ್ರಮಾಣ ಮಾಡಿ ಹೇಳು ಮಗಳೇ. ಆಕಾಶ್ ಅಂದ್ರೆ ನಿನಗೆ ಇಷ್ಟನಾ? ಒಳಗೋಗಿ ಚೆನ್ನಾಗಿರೋದೊಂದು ಸೀರೆ ಉಟ್ಕೊಂಡು ಹೂ ಮುಡ್ಕೊಂಡು ಬಾವ ಗೋಮಕ್ಳೇ. ಯಾಕೆ ಮಗಳೆ ಹಾಗೆ ನಿಂತ್ಕೊಂಡೆ ಹೇಳಿದ್ನಲ್ಲ, ಹೋ ಸೀರೆ ಉಟ್ಕೊಂಡು ಬಾವು. ಬಾರಿ ದೀಪ, ಅಪ್ಪನ ಹೇಳ್ತಿದಾರಲ್ಲ ನಡಿ. ಶಿವಣ, ನನ್ನ ಮಗಳ ಮೇಲೆ ಅತಿಯಾದ ಪ್ರೀತಿಯಿಂದ ನಿನ್ನ ಜೊತೆ ಒರಟಾಗಿ ಮಾತಾಡ್ಬಿಟ್ಟೆ, ತಪ್ಪು ತಿಳಿಬೇಡಮ್ಮ. ಅಯ್ಯೋ ಅಪ್ಪ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ನಾನು ನಿಮ್ಮ ಮಗಳಿದ್ದಾಗೆ ಅಲ್ವಾ? ಪರವಾಗಿಲ್ಲ ದೀಪ, ಬಾ ಹೋಗೋಣ. ಅರೆ ಸೀರೆ ಹೂ ಅಂತೆಲ್ಲ ಹೊಸ ನಾಟಕ. ಸೀರೆ ಬಟ್ಟೆನೆಲ್ಲ ಗಂಟು ಕಟ್ಕೊಂಡು ತಲಗು ಅಂತಾರೆ ಅನ್ಕೊಂಡ್ರೆ ಏನಮ್ಮ ಇದು? ಎಲ್ಲ ನಮ್ ಕರ್ಮ ಕಣೆ. ಎಲ್ಲರೂ ಬಂದಿದ್ದಾರಮ್ಮ, ಪೂಜೆ ಶುರು ಮಾಡ್ಬೋದು. ಒಂದ್ ನಿಮಿಷ, ನನ್ ಮಗ ಬಂದ್ಬಿಡ್ಲಿ. ಆಕಾಶ್ ಈಗ ಬಂದಲ್ಲ, ನೀವು ಶುರು ಮಾಡಿ ಪುರೋಹಿತ್ರೆ. ನನ್ ಮಗನ ಮದ್ವೆಗೆ 108 ವಿಘ್ನ. ಇದೆಲ್ಲ ನಿವಾರಣೆಯಾಗಿ ಅವನ್ ಮೊದ್ಲಿನ ತರ ನಗು ಕನಸುಗಳು ಚಿಗುರೋ ಹಾಗೆ ಹರಸಿ ಈ ಪೂಜೆನ ನಡೆಸ್ಕೊಡಿ ಪುರೋಹಿತ್ರೆ. ಖಂಡಿತವಾಗ್ಲಮ್ಮ, ಲಕ್ಷ್ಮೀನಾರಾಯಣನ ಆದಿತ್ಯಾದಿ ನವಗ್ರಹನ್ನ ಮನಸಾರೆ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಆಸೆ ಎಲ್ಲ ನೆರವೇರುತ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭೂರೋಗಿಣಾಂ ನಿಧಿಯೇ ಸರ್ವಿಜ್ಞಾನಾಂ ದಕ್ಷಿಣಾಮೂರ್ತಯೇ ನಮಃ. ದೇವ್ರೆ, ನಿನ್ನತ್ರ ಹೇಗ್ ಬೇಡ್ಕೋಬೇಕು ಅಂತ ನನ್ಗೆ ಗೊತ್ತಿಲ್ಲ. ಆದ್ರೆ ಏನ್ ಬೇಡ್ಕೋಬೇಕು ಅಂತ ಗೊತ್ತಿದೆ. ನಿನ್ನ ಆಶೀರ್ವಾದ ಇದ್ರೆ ಪ್ರೀತಿಸೋ ಜೋಡಿಗಳು ಬೇರೆ ಆಗಲ್ಲ ಅಂತಾರೆ. ಕೈ ಜಾರ್ತಾ ಇರೋ ನನ್ ಪ್ರೀತಿ ನನ್ ಮತ್ತೆ ಸಿಗೋ ಹಾಗೆ ಮಾಡು. ದೀಪ ಇಲ್ದೆ ನನ್ ಬಾಳಿಗೆ ಅರ್ಥನೇ ಇಲ್ಲ. ಅವ್ರ ಪ್ರೀತಿನೇ ನನ್ನ ಅಸ್ತಿತ್ವ, ನನ್ ಶಕ್ತಿ, ನನ್ ಸ್ಫೂರ್ತಿ. ನಾಗಮಣಿ, ಮೊನ್ನೆ ಸಂತೆಯಿಂದ ಹಣ್ಣು ತಂದಲ್ಲ, ಎಲ್ಲಿಟ್ಟೆ? ಓಹೋ, ಏನೋ ಭಾರಿ ಐಶ್ವರ್ಯ ತಂದಿರೋ ಹಾಗೆ ಕೇಳ್ತಿದ್ದೀರಲ್ಲ, ಅಲ್ಲೇ ಇದೆ ನೋಡಿ. ಓಹ್, ಆ ಮಂಜರಿಗೆ ಹೂ ಕಟ್ಟಿಡು ಅಂತ ಹೇಳಿದ್ದೆ, ಹೇಳಿರೋ ಒಂದು ಕೆಲಸನೂ ಮಾಡಲ್ಲ. ನಿಮ್ ಮುದ್ದಿನ ಮಗಳು ಅದನ್ನು ಮಾಡಿಟ್ಟಿದ್ದಾಳೆ ನೋಡಿ. ಕೆಲಸ ಮಾಡಕ್ಕಂತೂ ಮೈ ಬಗ್ಗಲ್ಲ, ಈ ಕೊಂಕ ಮಾತಾಡೋದಕ್ಕೆ ನಿನ್ನಾಲ್ಗೆ ಚೆನ್ನಾಗಿ ಬಗ್ಗುತ್ತೆ. ಏನ್ ಮಾಡ್ತಿದ್ದೀರಾ ಈ ಹೂವ ಹಣ್ಣು ಎಲ್ಲ? ಯಾಕೆ, ಎಲ್ಲಿ ತಗೊಂಡು ಹೋಗಕ್ಕೆ? ಎಷ್ಟ್ ಸಲ ಹೇಳಿದ್ದೇನೆ, ಎಲ್ಗಾದ್ರೂ ಹೋಗುವಾಗ ಎಲ್ಗೋಗ್ತೀರಾ ಅಂತ ಕೇಳ್ಬೇಡ, ಅದು ಅಪಶಕನ ಅಂತ. ಈಗೇನ್ ಶುಭಶಕನ ಹೊಳದೋಗ್ತಾ ಇದೆ ಈ ಮನೆಯಲ್ಲಿ,
ಹೇಳ್ಬಿಟ್ಟೆ ಹೋಗಿ. ನಾಗಮಣಿ ಹೋಗು, ನೀನು ಸಿದ್ಧ ಆಗ್ಬಾ, ನಾನು ಇಂದ್ರಾಣಿ ಅವ್ರು ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಏನು ಇಂದ್ರಾಣಿ ಅವ್ರು ನೋಡಕ್ಕ? ಯಾಕೆ? ಇನ್ಯಾಕೆ? ನನ್ನ ಮಗಳ ದೀಪನ ನಿಮ್ಮ ಮನೆ ತುಂಬಿಸ್ಕೊಳ್ಳಿ ಅಂತ ಕೇಳೋದಕ್ಕೆ. ಹೋಗು ಬೇಗ, ಸಿದ್ಧ ಆಗ್ಬಾ. ನಿಮ್ಗೇನಾದ್ರೂ ತಲೆ ಕೆಟ್ಟಿದೆಯೇನ್ರಿ? ಏನ್ ಮಾಡಕ್ ಹೊರಟಿದ್ದೀರಾ? ಇಷ್ಟು ದಿನ ಕೆಟ್ಟಿತ್ತು, ಈಗ ಸರಿ ಹೋಗ್ತಾ ಇದೆ. ಅದಕ್ಕೆ ಏನ್ ಮಾಡಬೇಕು ಅದನ್ನ ಮಾಡ್ತಾ ಇದ್ದೀನಿ. ಸ್ವಲ್ಪನಾದ್ರೂ ಸ್ವಾಭಿಮಾನ ಇದೆಯೇನ್ರಿ ನಿಮ್ಗೆ? ಇಷ್ಟೆಲ್ಲ ಆದ್ಮೇಲೂ ಆ ಮನೆ ಹೆಣ್ ಕೊಡ್ತೀನಿ ಅಂತ ಕುಣ್ಕೊಂಡು ಹೊರಟಿದಾರಲ್ಲ ಅಪ್ಪ ಮಗಳು ಇಬ್ರು, ಈ ಮನೆ ಮಾನ ಮರ್ಯಾದೆ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ದೀರಾ? ಇದು ನಿಮ್ಗೆ ಸರಿನಾ? ಸ್ವಾಭಿಮಾನ ಇರೋದಕ್ಕೇನೆ ಇದನ್ನ ಮಾಡ್ತಾ ಇರೋದು. ದಿನ ದುರಭಿಮಾನದಿಂದ ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚಿಸದೆ ನನ್ನ ಮಗಳ ಭವಿಷ್ಯ ಕಿತ್ಕೊಳಕ್ ಹೋಗಿದ್ದೆ. ಸ್ವಾಭಿಮಾನ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಯಾವುದು ಸರಿ ಅದನ್ನ ಹಠ ಹಿಡಿದು ಮಾಡುವಂಥದ್ದು, ಅದ್ರ ಪರ ನಿಲ್ಲೋ ಅಂಥದ್ದು. ತಪ್ಪು ಅಂತ ಮನಸ್ಸಿಗೆ ಗೊತ್ತಿದ್ರು ಅದನ್ನು ಮಾಡ್ತೀನಿ ಅಂತ ಹೊರಟ್ರೆ ಅದು ಅಹಂಕಾರ ಆಗುತ್ತೆ. ಆ ಅಹಂಕಾರಕ್ಕೆ ಇಷ್ಟು ದಿನ ನನ್ನ ಮಗಳಿಗೆ ತೊಂದರೆ ಕೊಟ್ಟಿ ಸಾಕು. ಅದಕ್ಕೆ ಒಬ್ಬ ಸ್ವಾಭಿಮಾನ ಇರೋ ಅಪ್ಪನಾಗಿ ನನ್ನ ಮಗಳನ್ನ ನಿಮ್ಮ ಮನೆ ತುಂಬಿಸ್ಕೊಳ್ಳಿ ಅಂತ ಕೇಳೋದಕ್ಕೆ ಹೊರಟಿದ್ದೀನಿ. ಆದ್ರೆ ಅಂಪ ಎಲ್ಲ ಮರ್ತು ಬಿಟ್ರ? ಅಲ್ಲಿಗೆ ಹೋದ್ರೆ ನಿಮ್ ಪಾಲಿಗೆ ಸಿಗೋದು ಬರೀ ಅವಮಾನ ಕಣ್ರಿ, ನೆನ್ಪಿಟ್ಕೊಳ್ಳಿ. ಅವಮಾನ ಮಾಡಿರೋದು ನಾನು ನಾಗಮಣಿ, ನಾನು. ಅವರು ಶಾಸ್ತ್ರದ ಪ್ರಕಾರ ಮನೆ ಬಾಗಿಲಿಗೆ ಬಂದು ಹೆಣ್ಣು ಕೊಡಿ ಅಂತ ಕೇಳಿದಾಗ ನಾನು ಅವ್ರಿಗೆ ಅವಮಾನ ಮಾಡಿದ್ದೀನಿ. ಅದಕ್ಕೆ ಇವತ್ತು ಆ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೊಳಕ್ ಹೊರಟಿದ್ದೀನಿ. ನೀನು ದೀಪನಿಗೆ ತಾಯಿ ಸ್ಥಾನದಲ್ಲಿದ್ಯಾ? ನನ್ನ ಜೊತೆ ಬಂದು ಆ ತಾಯಿ ಸ್ಥಾನನ ನಿಭಾಯಿಸ್ತೀಯಾ ನೋಡು, ಇಲ್ಲ ಅಂತ ಅಂದ್ರೆ ಸುಮ್ಮನಿದ್ದು ಬಿಡು. ನಾನು ನಿರ್ಧಾರ ಮಾಡಿದ್ದೀನಿ, ನಾನು ಅದನ್ನ ನಿಭಾಯಿಸ್ತೀನಿ. ಓಹೋ, ನಿರ್ಧಾರ ಮಾಡುವಾಗ ನನ್ನ ತಾಯಿ ಅನ್ನೋದು ನೆನಪಾಗ್ಲಿಲ್ಲ. ಅವಳನ್ನ ದೇವ್ರ ಮುಂದೆ ನಿಲ್ಸಿ ಪ್ರಮಾಣ ಮಾಡಿಸ್ಕೊಳ್ಳುವಾಗ ನಾನು ಮೂರನೇವಳಾಗ್ಬಿಟ್ಟೆ. ಈಗ ಮಾತ್ರ ಹೆಣ್ ಕೊಡಕ್ ಹೋಗುವಾಗ ನಾನೊಬ್ಳಿದ್ದೀನಿ ಅಂತ ನೆನಪಾದ್ನ? ಯಾವ ಮುಖ ಇಟ್ಕೊಂಡು ಕೇಳ್ತೀರಿ ನನ್ನನ್ನ ತಾಯಿ ಸ್ಥಾನ ತುಂಬು ಅಂತ? ತಾಯಿ ಅಂತೆ ತಾಯಿ, ಅತ್ತಬ್ಲಿಗೆ ಇದೊಂದು ಬೇರೆ ಕೇಳು. ತಾಯಿ ಅಂತೆ ತಾಯಿ, ಅತ್ತಬ್ಲಿಗೆ ಇದೊಂದು ಬೇರೆ ಕೇಳು. ನಾಗಮಣಿ, ದೀಪನ ತಂದೆಯಾಗಿ ನಾನು ಇನ್ನೂ ಬದುಕಿದ್ದೀನಿ. ಯಾವುದೇ ಕಾರಣಕ್ಕೂ ದೀಪ ತಬ್ಲಿ ಅಲ್ಲ. ಅಳ್ಬೇಡ ಮಗಳೇ, ನೀನ್ ಯಾಕೆ ಅಳ್ತೀಯ? ಕೆಲವು ಸಲ ನಾವು ಎಷ್ಟು ಕೇಳಿಸ್ಕೋಬೇಕೋ ಅಷ್ಟು ಮಾತ್ರ ಕೇಳಿಸ್ಕೋಬೇಕು. ಕಿವಿಲ್ ಬಿದ್ದ ಎಲ್ಲ ಮಾತುಗಳನ್ನ ಮನಸ್ಸೊಳಗಡೆ ತಲೆ ಒಳಗಡೆ ಇಳಿಸ್ಕೊಳ್ಳೋ ಅಗತ್ಯ ಇಲ್ಲ ಮಗಳೇ. ಬೆಳೆ ಜೊತೆ ಕಳೆನೂ ಇರುತ್ತೆ, ಕಿತ್ ಬಿಸಾಕ್ಬೇಕು, ಮುಂದಕ್ಕೆ ಹೋಗ್ತಿರ್ಬೇಕು. ಇವಳು ಬರ್ಲಿಲ್ಲ ಅಂದ್ರೆ ಬಿಡು ಮಗಳೇ. ನನಗೆ ಅಪ್ಪ ಅಮ್ಮ ಇಬ್ರು ಸ್ಥಾನನು ತುಂಬಾ ಚೈತನ್ಯ ಇದೆ ಕಣೋ. ನಿನ್ನ ಪ್ರೀತಿಸ್ತಾ ಇರೋ ಜೀವ ಅಲ್ಲಿದೆ, ನಿನ್ನ ಅವ್ರ ಮನೆಗೆ ಸೇರಿಸೋ ಕರ್ತವ್ಯ ನಂದು ಮಗಳೇ. ನಡಿ, ನಾವಿಬ್ಬರೇ ಹೋಗ. ನಡಿ ಮಗಳೇ. ಅಪ್ಪ, ನನಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇದೆಲ್ಲ ನಿಜಾನ? ನಿಜವಾಗ್ಲೂ ನಿಮಗಿದಕ್ಕೆಲ್ಲ ಮನ್ಸಾರೆ ಒಪ್ಪಿದಿರ ತಾನೆ? ಅಪ್ಪ, ನಿಮ್ಗೆ ಒಂದ್ ಸಾಸ್ವೆ ಕಾಳಷ್ಟು ಅನುಮಾನ ಇದ್ರು ನನಗೆ ಹೇಳ್ಬಿಡಿ,
ನಾನೇನು ಬೇಸರ ಮಾಡ್ಕೊಳ್ಳಲ್ಲ ಅಪ್ಪ. ನೋಡು ಮಗಳೇ, ನಾನು ನಂಬಿರೋ ದೇವರು, ನನ್ನ ಜೀವನೇ ಆಗಿರೋ ನನ್ನ ಮಗಳು ಮೇಲೆ ಇದನ್ನೆಲ್ಲ ನೋಡ್ತಾ ಆಶೀರ್ವಾದ ಮಾಡ್ತಾರೋ ನನ್ನ ಹೆಂಡತಿ, ಇವ್ರುಗಳ ಮುಂದೆ ನಿಂತು ನಾನು ಹೇಗೆ ಸುಳ್ಳು ಹೇಳಿ ಕಂದ? ನನಗೆ ಖಂಡಿತ ಒಪ್ಪಿಗೆ ಇದೆ. ಅಲಂಕಾರ ಹೇಗಿದೆ? ನಿಮ್ ಮಗಳು ಹೇಗ್ ಕಾಣಿಸ್ತಾ ಇದ್ದಾಳೆ? ತಕ್ಷಣವಾಗಿ ಕಾಣ್ತಾ ಇದ್ದಾಳೆ ಕಣ, ಅವ್ರ ಅಮ್ಮನೆ ಕಣ್ ಮುಂದೆ ಬಂದು ನಿಂತಂಗ್ ಕಾಣ್ತಿದ್ದಾಳೆ. ಅಮ್ಮ, ನಿಮಗ್ ನನ್ ಬಗ್ಗೆ ಯಾವ ಭಾವನೆ ಇದೆಯೋ ನನಗ್ ಗೊತ್ತಿಲ್ಲ, ಆದ್ರೆ ನನ್ ಮನ್ಸಲ್ಲಿ ಮಾತ್ರ ನನ್ನ ಅಮ್ಮಂಗ್ ಯಾವ ಸ್ಥಾನ ಕೊಟ್ಟಿದ್ನೋ ಅದೇ ಸ್ಥಾನ ನಿಮ್ಗೂ ಕೊಟ್ಟಿದ್ದೀನಿ. ಈ ಶುಭ ಸಂದರ್ಭದಲ್ಲಿ ಭಗವಂತನ ಮುಂದೆ ಕೇಳ್ಕೊತಾ ಇದ್ದೀನಿ, ನನ್ನ ಮಗಳು ದೀಪನ ನಿಮ್ಮ ಮಗ ಆಕಾಶ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇಷ್ಟೆಲ್ಲ ಆದ್ಮೇಲೂ ನಾವು ಸಂಬಂಧನ ಮುಂದುವರಿಸ್ತೀವಿ ಅಂತ ಅದು ಹೇಗೆ ಅನ್ಕೊಂಡ್ರಿ? ಈ ಸಂಬಂಧ ನಮಗೆ ಒಪ್ಪಿಗೆ ಇಲ್ಲ.